ನಾನು ಟೆಕ್ಸ್ಟ್ ಬರೀತೀನಿ. ಓಕೆ, ಮಾಡಲ್ ಡೈಲ್ ರೈಟ್ ಇಂಡಿಯಾ. ಓಕೆ, ಅಂಡ್ ಇಲ್ಲಿ ದಿಸ್ ಫಾಂಟ್ ವಾಟ್ ಎವರ್ ಇಟ್ ಇಸ್, ಅಂಡ್ ದಿಸ್ ಫಾಂಟ್ ಇಸ್ ಹಿಯರ್. ಓಕೆ, ಐ ಕ್ಲೋಸ್ ಇಟ್. ನೌ ದಿಸ್ ಫಾಂಟ್ ಐ ರಿಡ್ಯೂಸ್ ದ ಸೈಜ್ ಹಿಯರ್. ಕನ್ಫರ್ಮ್ ವೆಕ್ಟರ್ ಟೂ ಟೈಮ್ಸ್ ಐ ಕ್ಯಾನ್ ಡೂ. ದೆನ್ ವಿಡ್ತ್ ಐ ಹ್ಯಾವ್ ಸೋ ಮಚ್, ಸೊ ಹೈಟ್ ಐ ಹ್ಯಾವ್ 25. ಸೊ ಅಕಾರ್ಡಿಂಗ್ ಟು ದಟ್ ಇಟ್ ವಿಲ್ ಡಿಕ್ರೀಸ್ ಇನ್ ದ ಸೈಜ್. When I say India, I'll keep it India here. Now, see, this vector is already done. I can select it directly. Then there is engraving process here. Then there is this one, inlay toolpath. So we are not going to use this. Okay, the texturing toolpath is there. And this is V-carve engraving toolpath. The model of the number car is there. ಅಲ್ಲಿ ಏನ್ ಮಾಡಿದ್ರೆ ನೋಡೋಣ. ನೀನ್ ಏನ್ ಮಾಡ್ಬೇಕು ಇದನ್ನ ತಗೊಂಡು ಔಟ್ಲೈನ್ ಬೇಕಾದ್ರೆ ಮಾಡ್ಬೋದು, ಫಿಲ್ ಮಾಡ್ಬೋದು. ಫಿಲ್ ಕಂಡು ಓಕೆ, ಅಂಡ್ ಕಂಡು ಹ್ಯಾಚಿಂಗ್ ಸ್ಟ್ರೈಟ್ ಲೈನ್ಸ್ ಫಿಲ್ ಆಗಿದೆ. ಆಯ್ತಾ? ಸೊ ಇದು ನಾವು ಇಟ್ ಕಲಿಂಗ್ ಡೆಪ್ತ್ ಅಂಡ್ ಪ್ರೆಷರ್. ಸೊ ಡೆಪ್ತ್ ಐ ಗಿವ್ ಯು 0.01 ಅಂದ್ರೆ 10 microns. ಓಕೆ, ಡೈಮಂಡ್ ಡೈಮಂಡ್ ಡ್ರಾಪ್ ಟೂಲ್ ಅಂತ ಇದೆ ಇಲ್ಲಿ. ಯು ಕ್ಯಾನ್ ಯೂಸ್ ಎನಿಥಿಂಗ್ ಎಲ್ಸ್ ಆಲ್ಸೋ, ಯು ವಿಲ್ ಯೂಸ್ ದ ಎಂಗ್ರೇವಿಂಗ್ ಟೂಲ್. ಈಗ ನೋಡಿ, ಎರಡು ಟೂಲ್
or less a flat bottom depth. More bore bar has been generated for the flat area clearance too, as it was too large to fit into the flat area. So the flat area ge hoglikke aagilla. Yeah.